ಬದುಕು ನೋಡಿದ್ರು ಬದುಕು ಬದುಕು ಕೆಳಗಡೆ ಯಾರಾದರೂ ದಾನ ಮಾಡಿದ್ಯಾ ಅಂತ ಬರ್ತದೆ. ನಿಂತೋದು ಎಲ್ಲದೂ ದಾನ ಮಾಡ್ತದ. ನಿನ್ನ ಹತ್ರ ದೊಕ್ಕನು ಇದಂಗಿಲ್ಲ, ಚೀಟಿಯನ್ನು ಇದಂಗಿಲ್ಲ, ನಿನ್ನ ಒಯ್ದು ದಾನ ಮಾಡ್ತದ, ಹೊಯ್ಕೊಂಡು ಹೋಗುವಂತ. ಇಲ್ಲಪ್ಪ, 5 ರೂಪಾಯಿ ಇತ್ತು ನನ್ನ ಕಡೆ, ಅದ್ರ ಕಾಣಿಕೆ ಡೇಟಿಗೆ ಹಾಕಬೇಕಂತ. ನಮ್ಮ ಮನ್ಯಾಗ ನೀವು ಒಬ್ಬಕ್ಕೆ ಏನ್ ಕೂತ್ಕೊಂಡೆ ಅಂತೀನಿ. 5 ರೂಪಾಯಿ ಎಲ್ಲಿತ್ತು ನಿನ್ನ ಹತ್ರ? ಕಾಣಿಕೆ ಡಬ್ಬಿನೂ ಐತೆ. ಎಂತದಿತ್ತದ? ನಾ ಒಮ್ಮೆ ಕಾಣಿಕೆ ತಪ್ಪಿ ನೋಡಿಲ್ಲ. ಏಯ್, ಅಲ್ಲೇ ನೋದಕ್ ಹೋಗ್ತೀನಿ. ನನಗ ಸಣ್ಣ ಆಗಿ ಬದಂಗಿಲ್ಲ. ಬ್ಯಾಡ ಬ್ಯಾಡ, ಅದು ಬ್ಯಾಡ. ಆ ಗಣಿಕೆ ಅಂದ ಕೂಡಲೇ ನಿಂದು ಬಿತ್ತಿಯಲ್ಲ, ಎಂದಾದ್ರು ಕಣಕಿ ತಂದಿ ತಪ್ಪಿನ ಗಣಿಕೆ. ಅವ್ರು ಗಣಿಕೆ ಯಾಕೆ ಮಾಡ್ಯಾರ? ಹಾಲು ಹಾಲು ಮಾಡಕ ಒಬ್ಬವ ತುಂಬ ಒಬ್ಬವ ಈಗ ತಿಳು ಹಾಲು ಇಂದಾಗದ ಬಲ್ಪ ಹಾಕಿ ಕೊತ್ತದ ಕುಣಿದ ಕುಳ್ಳಿ ಹೆಂಗ ಅನಿಸದ? ಅವನವನ 14 ಗಣಕಿದ್ ಸಾಕು ಮಾಮ ಅಂದಿದ್ ಬೇಕು ಅಂತ ಕಬ್ಬು ಅದ ಹೋಗಿದೆ. ಏನ ನಮಿ ನೀನ ನಮ್ಮ ಹಿಂದೂ ಮಾಮನ ಅವ್ ಮಾತಕತ್ತಿ ಅಂತ ಆದ್ಮೇಲೆ ಸುಮಾರು ಸುಲೆ ಮಗ ಅದನವ ಪತ್ತ ಬದಮಾಚನ ಮಗ ಅದನವ ಏ ಬಾ ಮಂದಿ ಉದಿಗಿಲ್ಲ ಏನವ ಅದನವ. ಈಗ ನೀ ಮದುವೆ ಆದ್ರೆ ಅಲ್ಲಿ ತಿಳ್ಕೊ. ಹತ್ತನೈದು ಗಂಧ ಬತ್ತನ ಅಂತೇಳಿ ಶೃಂಗಾರಮಯವಾಗಿ ಅನ್ನು ಹಾಲು ಒಂದು ಬೊಗಣಿ ಶಾವಿಗೆ ಐದಾರು ಮಂದಿ ಬಂದದ. ಮತ್ತೆ ಬೆಳಗೂರು ನನಗೆ ಗೊತ್ತಿಲ್ಲ. ಎಲ್ಲ ಇಟ್ಕೊಂಡು ಕುಂತಿದ್ದೀನಿ. ಅವಾಗ ಯಾವ್ದೇ ಹುಡುಗಿ ಅತ್ತು ಹೋಗಿತ್ತಾನೆ. ಅವಾಗ ನೀವ್ ಒಬ್ಬಕ್ಕೆ ಗಣೇಶ್ ಕದಿ ತಾನು ಗಾಂಧಿ ಬರಲಿಲ್ಲ ಅಂದ್ರೆ ಸೇತಿಗೆ ಅದು ಪಲ್ಲಂಗನ ಮುದಿತೀನಿ, ಗಾದಿನ ದಬ್ಬ ಹೋಗಿತ್ತೀನಿ, ಅನ್ನ ಕಚ್ಚ ಪಚ್ಚ ತುಳಿತೀನಿ, ಶಾವಿಗೆ ಬಾಬುನಿ ದಬ್ಬ ಹೋಗಿತ್ತೀನಿ. ಹಿಂದಾಗದೆ ನಾನ ಬರ್ಬೇಕು ಹಾಲು ಕೆಟ್ಟವಿಲ್ಲ ನೋದಾಕ. ಅದಕ್ಕೆ ಅವನು ಮದುವೆ ಆಗ್ಬಾರ್ದು, ಚುಕ್ಕ ಚಿಗಂಗಿಲ್ಲ. ನಾನು ಮಾಡಬೇಕು ಇನ್ನ ಮ್ಯಾಕ್ ತಿಂಗ ಪುಲಿ 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 ಅನ್ನ. ಏ ಆಮೇಲೆವ ಕಾಲು ಮದಿ ಏತ್ ಬೇಕು ಅನ್ಬೋದ ಜಗ್ಗಿನಿ ಏನೋ ಬಾಳ ಹೊಗಳಾಗಿದ್ದೀಯಲ್ಲಪ್ಪ. ಏನು ಮುಂದೆ ಏನ್ ಹೇಳಿದ್ದೀನಿ? ಅವ್ ಬದಮಾಸ ಅದಾನ, ಸುಳೆ ಮಗ ಅದನ್ ಯಾವೊಂದು ನೀನಲ್ಲವ ನಿನ್ನಂತ ಚಲೋ ಸುಳೆ ಮದ್ ಏನಪ್ಪನ ಮಿಸ್ತೇಕು ಏನಮ್ಮನ ಮಿಸ್ತೇಕು ಏನವ ಚಂದ ನಿಂಗೆ ಇದ್ಕೊಂಡು ನಿಂತಾರ ಅದನ್ನೆಲ್ಲ ಬಿದ್ದುಕೋ. ಏನವನ ಮಿಸ್ತೇಕು ಏನ್ ಸುದ್ದಿ ಮಾಡಂಗಿಲ್ಲವ.
ತಲೆ ಓದ್ ಬಿಟ್ಟದ ಅದಕ್ಕೆ ಬಹಳ ಸ್ವಪ್ನೆ ಅಲ್ಲಪ್ಪ.